ಕೊರೋನಾ ಪಾಸಿಟಿವ್, ಕೊರೋನಾ ಸಂದರ್ಭದಲ್ಲಿ ಸಕಾರಾತ್ಮಕ ಚಿಂತನೆ ಇರಬೇಕು, ಒಳ್ಳೆ ಆರೋಗ್ಯ ಇರಬೇಕು, ಇಲ್ಲಾಂದರೆ ಹೊಂದ್ಕೊಳ್ಬೇಕು. ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡೀಸಲ್ಲಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಕೋವಿಡ್ 19 ನಮ್ಮನ್ನು ಆವರಿಸಲ್ಲ, ಆವರಿಸಿದರೂ ಕೂಡ ತ್ವರಿತವಾಗಿ ಅದರಿಂದ ಹೊರಗೆ ಬರತಕ್ಕಂಥ ಶಕ್ತಿ ಸಮರ್ಥತೆ ನಮ್ಮ ಆಂತರಿಕ ರೋಗ ನಿರೋಧಕ ಶಕ್ತಿ ಇದ್ದಾಗ ಯಾವುದೇ ಭಯ ಬೇಡ ಅಂತಕ್ಕಂಥ ಮಾತು. ಸಿಂಪಲ್ ಹೋಮ್ ರೆಮಿಡಿ ಏನು ಅಂತ ಕೇಳ್ತೀರಾ? ನೀರು, ಹಾಲು, ಸುಮಾರು 150 ml ನೀರು, 50 ml ಹಾಲು, ಅದಕ್ಕೆ ತಲಾ 2-3 ಚಿಟಿಕೆಯಷ್ಟು ಏಲಕ್ಕಿ, ಲವಂಗ, ಮೆಣಸು ಮತ್ತು ಅರಿಶಿನ. ಐ ರಿಪೀಟ್, 150 ml ನೀರಿಗೆ 50 ml ಹಾಲನ್ನು ಸೇರಿಸ್ತಕ್ಕಂಥದ್ದು, 2-3 ಚಿಟಿಕೆ ಸಮ ಪ್ರಮಾಣದಲ್ಲಿ ಏಲಕ್ಕಿ, ಲವಂಗ, ಮೆಣಸು ಮತ್ತು ಅರಿಶಿನವನ್ನು ಹಾಕಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಕ್ಕಂಥದ್ದು. ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕು ಅಂತೀರಾ? 2-3 ನಿಮಿಷ ಲೋ ಫ್ಲೇಮಿನಲ್ಲಿ ಇದನ್ನು ಬಾಯ್ಲ್ ಮಾಡಿದಾಗ ಇದು 150 ml ಸರಾಸರಿ ಒಂದು 100 ml ಇಂಗಿ ಕಮ್ಮಿ ಆಗುತ್ತೆ, ಕ್ವಾಂಟಿಟಿ ಕಮ್ಮಿ ಆಗುತ್ತೆ, ಸ್ವಲ್ಪ ಥಿಕ್ಕಾಗಿ ಡೆನ್ಸ್ ಆಗುತ್ತೆ ಅಂತ. ಫಿಲ್ಟರ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಈ ಥರದ ಪೇಯವನ್ನು ನಾವು ಸರ್ವೇ ಸಾಮಾನ್ಯವಾಗಿ 2-3 ಗಂಟೆಗೆ ಒಮ್ಮೆ ಸೇವನೆ ಮಾಡ್ತಕ್ಕಂಥದ್ದು. ಲಕ್ಷಣಗಳು ಅಂದರೆ ಕೆಮ್ಮು, ನೆಗಡಿ, ಜ್ವರ, ಇದ್ಯಾವುದೇ ಲಕ್ಷಣಗಳು ಪ್ರಾಥಮಿಕ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಆವರಿಸ್ತಾ ಇದ್ದಾಗ ಈ ಥರದ ಒಂದು ಹೋಮ್ ರೆಮಿಡಿಯನ್ನು ಅಥವಾ ಫಂಕ್ಷನಲ್ ಫುಡ್ಡನ್ನು ನಾವು ನಿತ್ಯ ನಿರಂತರ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಘಟ ಘಟ ಅಂತ ಕುಡಿಯೋ ಬದಲಾಗಿ ಗುಟುಕು ಗುಟುಕಾಗಿ ಕುಡಿಯುವಷ್ಟು ಬಿಸಿ ಇರಬೇಕು. ಇದಕ್ಕೆ ಬೇಕಿದ್ದಲ್ಲಿ ನಾನ್ ಡಯಾಬಿಟಿಕ್ಸ್ ಸಕ್ಕರೆ ಕಾಯಿಲೆ ಇಲ್ಲದವರು ಕೆಂಪು ಕಲ್ಲು ಸಕ್ಕರೆಯನ್ನು ಅಥವಾ ಜೇನುತುಪ್ಪವನ್ನು ಕೂಡ ಇದರ ಜೊತೆ ಬೆರೆಸಿ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಇದರ ಸೇವನೆಯಲ್ಲಿ ಅಂತ ಹೇಳ್ತೀವಿ. ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಈ ಒಂದು ಪೇಯ. ಪ್ರತಿನಿತ್ಯ ಎಲ್ಲ ವಯಸ್ಸಿನ ಜನರು ಸೇವನೆ ಮಾಡೋದ್ರಿಂದ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಬಿಸಿ ಬಿಸಿ ಪೇಯವನ್ನು ನೀವು ಸೇವನೆ ಮಾಡ್ತಿದ್ದಾಗ ಗಂಟಲಿನ ದ್ರವಾಂಶ ಡೆಫಿನೆಟ್ಲಿ ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗಿರೋದ್ರಿಂದ ಇದು ಈ ಒಂದು ಸಂದರ್ಭಕ್ಕೆ ಸರ್ವತಃ ಅನುಕೂಲವಾಗ್ತಕ್ಕಂಥ ಒಂದು ಮನೆಯ ಮದ್ದು ಅಂತ ಹೇಳ್ತೀವಿ. ಮನೆಯ ಮದ್ದು, ಹಿತ್ತಲ ಗಿಡವೇ ಮದ್ದು ಅಂತಕ್ಕಂಥ ಪ್ರತಿಪಾದನೆ ಇವತ್ತು ಕೊರೋನಾ ಸೀಸನ್ನಲ್ಲಿ ಪಾಸಿಟಿವ್ ಥಿಂಕಿಂಗ್ನ ಅಪ್ರೋಚಲ್ಲಿ ಇಟ್ಕೊಂಡಾಗ ಮಾಡಿದಾಗ ಒಂದೇ ಒಂದು ಮಾತು ನನಗೆ ಅನಿಸೋದು, ಕರೋನಾ ಮತ್ ಡರೋನಾ, ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಪರಿಸರ ಮತ್ತು ಮನೆಯ ಕುಟುಂಬದ ಸದಸ್ಯರ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥ ಆರೋಗ್ಯದ ವೃದ್ಧಿಯಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ವಿನಮ್ರವಾಗಿ ಕೇಳ್ಕೊಳ್ತೇನೆ.